ಫೆಬ್ರವರಿ 18ರಂದು ಚೆನ್ನೈನಲ್ಲಿ IPLನ ಈ ಬಾರಿಯ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಈ ಹರಾಜು ಪ್ರಕ್ರಿಯೆಯಲ್ಲಿ ಒಟ್ಟು 61 ಆಟಗಾರರಿಗೆ ಫ್ರಾಂಚೈಸಿಗಳು ಮಣೆ ಹಾಕಲಿದೆ. ಈಗಾಗಲೇ ಸ್ಟಾರ್ ಆಟಗಾರರು ತಮ್ಮ ಮೂಲ ಬೆಲೆಯನ್ನು ಘೋಷಿಸಿಕೊಂಡಿದ್ದು ಅವರ ಬಿಡ್ಡಿಂಗ್ ಪ್ರೈಸ್ ಹೀಗಿದೆ. ರಂಗುರಂಗಿನ ಕ್ರಿಕೆಟ್ ಟೂರ್ನಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಹರಾಜಿಗೆ ಸಿದ್ಧತೆಗಳು ಶುರುವಾಗಿದೆ. ಇನ್ನು 18ರಂದು ನಡೆಯಲಿರುವಂಥ ಈ ಹರಾಜು ಪ್ರಕ್ರಿಯೆಯಲ್ಲಿ ಒಟ್ಟು 1097 ಮಂದಿ ಆಟಗಾರರು ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ 814 ಮಂದಿ ಭಾರತದ ಕ್ರಿಕೆಟಿಗರಾಗಿದ್ದರೆ 283 ಮಂದಿ ವಿದೇಶಿ ಆಟಗಾರರಿದ್ದಾರೆ. ಇನ್ನು ಚೊಚ್ಚಲ ಬಾರಿ IPLನಲ್ಲಿ ಹೆಸರು ನೋಂದಣಿ ಮಾಡಿಕೊಂಡಿರುವಂಥ ಸಚಿನ್ ಪುತ್ರನ ಮೂಲ ಬೆಲೆ 20 ಲಕ್ಷ ರೂಪಾಯಿ. ಇನ್ನು IPLನಲ್ಲಿ ಸ್ಪಾಟ್ ಫಿಕ್ಸಿಂಗ್ ಆರೋಪದಡಿ ನಿಷೇಧಕ್ಕೆ ಒಳಗಾಗಿದ್ದಂಥ ಕೇರಳದ ವೇಗಿ ಶ್ರೀಶಾಂತ್ ಈ ಬಾರಿಯ IPLನ್ನು ಎದುರು ನೋಡ್ತಿದ್ದಾರೆ. ಇದಕ್ಕಾಗಿ ಅವರು 75 ಲಕ್ಷ ರೂಪಾಯಿ ಮೂಲ ಬೆಲೆಯೊಂದಿಗೆ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಅವಕಾಶವನ್ನು ಎದುರು ನೋಡ್ತಿರುವಂಥ ಟೀಮ್ ಇಂಡಿಯಾದ ಮತ್ತೊಬ್ಬ ಆಟಗಾರ ಅಂದರೆ ಚೇತೇಶ್ವರ್ ಪೂಜಾರ. ಪೂಜಾರ ಜೊತೆಗೆ ಕರುಣ್ ನಾಯರ್, ವರುಣ್ ಆರನ್, ಮಾಜಿ RCB ಆಟಗಾರ ಶಿವಮ್ ದುಬೆ ಎಲ್ಲರೂ ಕೂಡ 50 ಲಕ್ಷ ರೂಪಾಯಿಯನ್ನು ತಮ್ಮ ಮೂಲ ಬೆಲೆ ಅಂತ ನೋಂದಾಯಿಸಿಕೊಂಡಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ಆ್ಯರನ್ ಫಿಂಚ್, ಮಾರ್ನಸ್ ಲ್ಯಾಬುಶೇನ್, ಭಾರತದ ಹನುಮ ವಿಹಾರಿ, ಉಮೇಶ್ ಯಾದವ್, ವೆಸ್ಟ್ ಇಂಡೀಸ್ನ ಶೆಲ್ಡನ್ ಕಾಟ್ರೆಲ್ ಈ ಬಾರಿ 1 ಕೋಟಿ ಮೂಲ ಬೆಲೆ ಘೋಷಿಸಿಕೊಂಡಿದ್ದಾರೆ. ಅಫ್ಘಾನಿಸ್ತಾನದ ಯುವ ಸ್ಪಿನ್ನರ್ ಮುಜೀಬುರ್ ರೆಹಮಾನ್, ಆಸ್ಟ್ರೇಲಿಯಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಲೆಕ್ಸ್ ಕ್ಯಾರಿ, ವೇಗಿ ನ್ಯಾಥನ್ ಕೌಂಟರ್ನೈಲ್, ಇಂಗ್ಲೆಂಡ್ನ ಲೂಯಿಸ್ ಗ್ರೆಗೊರಿ, ಅಲೆಕ್ಸ್ ಹೇಲ್ಸ್, ಆಡಮ್ ಲಿತ್, ಆದಿಲ್ ರಶೀದ್, ಡೇವಿಡ್ ವಿಲ್ಲಿ, ಟಾಮ್ ಕರನ್ 1.25 ಕೋಟಿ ರೂಪಾಯಿ ಮೂಲ ಬೆಲೆಯನ್ನು ಘೋಷಿಸಿಕೊಂಡಿದ್ದಾರೆ. ಇನ್ನು ಇಂಗ್ಲೆಂಡ್ನ ಸ್ಯಾಮ್ ಬಿಲ್ಲಿಂಗ್ಸ್, ಜೇಸನ್ ರಾಯ್, ಲಿಯಮ್ ಪ್ಲಾಂಕೆಟ್, ಮೊಯಿನ್ ಅಲಿ, ಮಾರ್ಕ್ ವುಡ್, ದಕ್ಷಿಣ ಆಫ್ರಿಕಾದ ಕಾಲಿನ್ ಇಂಗ್ರಾಮ್, ಬಾಂಗ್ಲಾದೇಶ್ ಶಕೀಬುಲ್ ಹಸನ್, ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್ ಹಾಗೂ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಈ ಬಾರಿ 2 ಕೋಟಿ ಮೂಲ ಬೆಲೆಯನ್ನು ಘೋಷಿಸಿಕೊಂಡಿದ್ದಾರೆ. ಇನ್ನು ಈ ಪಟ್ಟಿಯಲ್ಲಿ ಟೀಮ್ ಇಂಡಿಯಾದ 2 ಆಟಗಾರರಿದ್ದಾರೆ. ಹೌದು, ಕಳೆದ ಸೀಸನ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಪ್ರತಿನಿಧಿಸಿದ್ದಂಥ ಕೇದಾರ್ ಜಾಧವ್ ಹಾಗೂ ಹರ್ಭಜನ್ ಸಿಂಗ್ ಕೂಡ ಈ ಬಾರಿ 2 ಕೋಟಿ ಮೂಲ ಬೆಲೆಯನ್ನು ಘೋಷಿಸಿಕೊಂಡಿದ್ದಾರೆ.